ವೆಜ್ ಫುಡ್ ಮ್ಯಾನ್ಯೂಲ್ ಗೆ ಸ್ವಾಗತ ಇವತ್ತು ನಾವು ಮದುವೆ ಸಮಾರಂಭಗಳಲ್ಲಿ ಮಾಡುವಂತ ಪೈನಾಪಲ್ ಗೊಜ್ಜನ್ನ ಹೇಗ್ ಮಾಡುದು ಅಂತ ನೋಡ್ಕೊಳ್ಳೋಣ ತುಂಬಾನೇ ಈಸಿ ಅಂಡ್ ಟೇಸ್ಟಿ ಆಗಿರುವಂತ ರೆಸಿಪಿ ಖಂಡಿತ ಟ್ರೈ ಮಾಡಿ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಒಂದ್ ಮೀಡಿಯಂ ಸೈಜ್ ಪೈನಾಪಲ್ ನ ತಗೊಂಡು ಅದ್ರ ಸಿಪ್ಪೆನ ತಕೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗದಷ್ಟು ಪೈನಾಪಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸಿಪ್ಪೆ ತಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಗಳಾಗಿ ಕಟ್ ಮಾಡಿ ಇಟ್ಕೊತಾ ಇದೀನಿ ಗೊಜ್ಜಿನ ಮಸಾಲೆ ಮಾಡೋದಕ್ಕೆ ಮೊದ್ಲಿಗೆ ಒಂದ್ ಪ್ಯಾನ್ ನಲ್ಲಿ ಒಂದ್ ಚಮಚೆಷ್ಟು ಎಣ್ಣೆ ಹಾಕಿ ಎರಡ್ ಚಮಚಷ್ಟು ಕಡ್ಲೆಬೇಳೆನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಎರಡು ಚಮಚ ಅಷ್ಟು ಉದ್ದಿನಬೇಳೆ ಹಾಕಿ ಒಳ್ಳೆ ಸುವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದ್ ದೊಡ್ಡ ಚಮಚಷ್ಟು ಬಿಳಿ ಎಳ್ಳು ನಾಲ್ಕರಿಂದ ಐದು ಕಾಳು ಮತ್ತೆ ಕೆಂಪು ಒಣ ಮೆಣಸಿನಕಾಯಿ ಅರ್ಧ ಚಮಚೆ ಕಾಳು ಮುಕ್ಕಾಲ್ ಚಮಚೆ ಅಷ್ಟು ತುರ್ಕೊಂಡಿರುವಂತಹ ಒಣ ಕೊಬ್ಬರಿ ಹಾಗೆ ಕಾಲ್ ಚಮಚೆ ಇಂಗನ್ನ ಹಾಕಿ ಸ್ವಲ್ಪ ಹೊತ್ತು ಇವನ್ನ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಸ್ವಲ್ಪ ಗರಿ ಗರಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ನ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗೋದಕ್ ಬಿಡಿ ಮಿಕ್ಸರ್ ಜಾರ್ ನಲ್ಲಿ ಅರ್ಧ ಕಪ್ ನಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೈನಾಪಲ್ ಹಾಕಿ ಇದಕ್ಕೆ ಹುರಿದು ಮಸಾಲೆನ ಆಡ್ ಮಾಡಿ ಈ ರೀತಿ ಪೈನಾಪಲ್ ನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನೀರ್ ಹಾಕದೇನೆ ಇದನ್ನ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಳಿ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಒಂದ್ ಪ್ಯಾನ್ ನಲ್ಲಿ ಎರಡು ಚಮಚೆ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಚಮಚೆ ಸಾಸಿವೆ ಕಾಲ್ ಚಮಚೆ ಇಂಗು ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂತ ಪೈನಾಪಲ್ ನ ಹಾಕಿ ಇವನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಚಮಚೆ ಅರ್ಣದ ಪುಡಿ ಹಾಗೆ ಒಂದ್ ದೊಡ್ಡ ಕಪ್ ನಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಪೈನಾಪಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಈ ರೀತಿ ಕಟ್ ಆಯ್ತು ಅಂದ್ರೆ ಇದು ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಎರಡರಿಂದ ಮೂರು ದೊಡ್ಡ್ ಚಮಚೆ ಅಷ್ಟು ಹುಣಸೆ ಹಣ್ಣಿನ ರಸನ ಆಡ್ ಮಾಡಿ ಸುಮಾರು ಅರ್ಧ ಕಪ್ ನಷ್ಟು ಪುಡಿ ಬೆಲ್ಲನ ಆಡ್ ಮಾಡಿ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕಿ ಅದೇ ಗ್ರೈಂಡರ್ ನಲ್ಲಿ ಒಂದ್ ಅರ್ಧ ಕಪ್ ನಷ್ಟು ನೀರನ್ನ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹುಳಿ ಮತ್ತೆ ಬೆಲ್ಲದ ಕ್ವಾಂಟಿಟಿ ಪೈನಾಪಲ್ ಎಷ್ಟು ಹುಳಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಆಡ್ ಮಾಡಿ ಈಗ ಇದನ್ನ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಮೇಲೆ ಕುದಿಸ್ಕೊಳ್ಳಿ ಎಂಟು ನಿಮಿಷ ಆದ್ಮೇಲೆ ಟೇಸ್ಟ್ ಚೆಕ್ ಮಾಡಿ ಹುಳಿ ಉಪ್ಪು ಖಾರ ಬೆಲ್ಲ ಏನಾದ್ರು ಕಡಿಮೆ ಅನ್ಸಿದ್ರೆ ಆಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದ್ ಚಮಚ ಅಷ್ಟು ತುಪ್ಪ ಹಾಗೆ ಪುಳಿಯೋಗರೆ ರೆಡಿಮೇಡ್ ಪೌಡರ್ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಈ ಪೌಡರ್ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಇನ್ನೊಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಮದುವೆ ಶೈಲಿಯ ಪೈನಾಪಲ್ ಗೊಜ್ಜು ರೆಡಿ ಈ ಪೈನಾಪಲ್ ಗೊಜ್ಜು ಅನ್ನ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಪೈನಾಪಲ್ ಗೊಜ್ಜು ರೆಸಿಪಿ ನಿಮ್ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ಖಂಡಿತ ಪ್ರೆಸ್ ಮಾಡಿ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿ ಆಗೋಣ